ವಿಕೆ ಹರಿಪ್ರಸಾದ್ ಅವರಿಗೆ ಭಾರತೀಯ ಜನತಾ ಪಕ್ಷ ಡೈರೆಕ್ಷನ್ ಕೊಡ್ತಾ ಇದೆಯಾ ನಾಲ್ಕು ದಶಕಗಳ ರಾಜಕೀಯದಲ್ಲಿ ಇದ್ದರೂ ಸಹ ಹಿಂದುಳಿದ ವರ್ಗದವರ ಮೇಲೆ ಇಲ್ಲದ ಪ್ರೀತಿ ಈಗ ಯಾಕೆ ಇದ್ದಕ್ಕಿದ್ದಾಗೆ ಬಂದಿದೆ ತನ್ನದೇ ವರ್ಗದಿಂದ ಬಂದಂತಾ ಒಬ್ಬ ಮುಖ್ಯಮಂತ್ರಿ ಆಗಿರುವುದನ್ನ ಸಹಿಸಿಕೊಳ್ಳಕ ಆಗದಿರುವಂತ ವಿಕೆ ಹರಿಪ್ರಸಾದ್ ತನ್ನದೇ ಜಾತಿಯಿಂದ ಒಬ್ಬ ಸಚಿವರಾಗಿರುವಂತ ಮಧು ಬಂಗಾರಪ್ಪರನ್ನ ಸಹಿಸಿಕೊಳ್ಳಕ ಆಗದಿರುವಂತ ವಿಕೆ ಹರಿಪ್ರಸಾದ್ ಇವತ್ತು ಇದ್ದಕ್ಕಿದ್ದಾಗೆ ಈ ವರ್ಗಗಳಲ್ಲಿ ಒಡಕನ್ನು ಉಂಟು ಮಾಡೋದಕ್ಕೆ ಹೊರಟಿರುವುದು ಯಾಕೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪದದಿಂದ ಕೆಳಗಡೆ ಇಳಿಸಬೇಕು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಬಾರದು ಬಿಕೆ ಹರಿಪ್ರಸಾದ್ ಅವರು ಸರ್ಕಾರ ಬಂದಾಗಲಿಂದ ನಾವು ಗಮನಿಸ್ತಾ ಇದ್ದೀವಿ ಇಂತಹ ಹೇಳಿಕೆಗಳನ್ನ ಪರೋಕ್ಷವಾಗಿ ಕೊಡ್ತಾ ಇದ್ದರು ಇದ್ದಕ್ಕಿದ್ದಾಗೆ ಹಿಂದುಳಿದ ವರ್ಗದವರ ಮೇಲೆ ಅತಿಯಾದ ಪ್ರೀತಿ ಬಂದ್ಬಿಟ್ಟಿದೆ ಬಿಕೆ ಹರಿಪ್ರಸಾದ್ ಅವರಿಗೆ ಬಿಕೆ ಹರಿಪ್ರಸಾದ್ ಅವರು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವರಲ್ಲ ನಾಲ್ಕು ದಶಕಗಳ ಕಾಲ 40 ವರ್ಷಗಳ ಕಾಲ ಏನು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ರಾಜ್ಯಸಭಾ ಸದಸ್ಯರಾಗಿದ್ದುಕೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಕಾಂಗ್ರೆಸ್ ಪಕ್ಷದಿಂದ ಅವಕಾಶಗಳನ್ನು ಪಡೆಕೊಂಡು ಇವತ್ತು ಇದ್ದಕ್ಕಿದ್ದಾಗೆ ಹಿಂದುಳಿದ ವರ್ಗಗಳ ಮೇಲೆ ಅತಿಯಾದ ಪ್ರೀತಿ ಬಂದ್ಬಿಡ್ರೈತೆ ಅವರಿಗೆ ಅವರು ಹಿಂದುಳಿದ ವರ್ಗದ ಸಮಾವೇಶವನ್ನ ಮಾಡುತ್ತಾರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ 85% ಜನಸಂಖ್ಯೆಯಲ್ಲಿ 85% ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳಿದ್ದಾವೆ ಈ ವರ್ಗಗಳು ಯಾಕೆ ಒಗ್ಗೂಡ್ತಾ ಇಲ್ಲ ಯಾಕೆ ಒಗ್ಗಾಟ ಆಗ್ತಾ ಇಲ್ಲ ಈ ವರ್ಗಗಳು ಒಗ್ಗೂಡಿದ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ವರ್ಗದವರೇ ಶಾಸಕರಾಗಿರ್ತಾರೆ ಈ ವರ್ಗಗಳನ್ನು ಒಗ್ಗೂಡಿಸುವಂತ ಕೆಲಸ ಯಾರು ಮಾಡಕ ಹೋಗಿಲ್ಲ ಸಿದ್ದರಾಮಯ್ಯನವರು ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ಅಹಿಂದ ಸಮಾವೇಶ ಉಬ್ಳಿನಲ್ಲಿ ಮಾಡುತ್ತಾರೆ ಇದೇ ದೊಡ್ಡ ಅಪರಾಧ ಆಯಿತು ಈ ವರ್ಗಗಳನ್ನು ಒಗ್ಗೂಡಿಸಿದ್ರೆ ನಮಗೆ ಉಳಿಗಾಲ ಇಲ್ಲ ಎಂಬ ಮನಸ್ಥಿತಿಯಿಂದಾಗಿ ಅವತ್ತು ಜೆಡಿಎಸ್ ಪಕ್ಷದಿಂದ ಸಿದ್ದರಾಮಯ್ಯನವರನ್ನು ಉಚ್ಚಾಟನೆ ಮಾಡುತ್ತಾರೆ ನೋಡಿ ನಮ್ಮ ಕಣ್ಣು ಮುಂದೆ ಇರುವಂತಹ ಸತ್ಯಗಳು ನಾವು ವಿಶ್ಲೇಷಣೆ ಮಾಡೋದು ಬ್ರೇಕಿಂಗ್ ನ್ಯೂಸ್ಗಳನ್ನಲ್ಲ ನಾವು ವಿಶ್ಲೇಷಣೆ ಮಾಡುವುದು ಅವರು ಏನೋ ಒಂದು ಹೇಳಿಕೆ ಕೊಟ್ಟರು ಆ ಹೇಳಿಕೆಯನ್ನು ನಾವು ಪದೇ ಪದೇ ಬ್ರೇಕಿಂಗ್ ನ್ಯೂಸ್ ಮಾಡೋದಲ್ಲ ವಾಸ್ತವ ಸತ್ಯವನ್ನು ಜನರಿಗೆ ಹೇಳಬೇಕಾಗುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ 85% ಇರುವಂತಹ ಅಹಿಂದ ವರ್ಗಗಳನ್ನು ಒಡೆದು ಆಳುವಂತಹ ನೀತಿ ಬಿಕೆ ಹರಿಪ್ರಸಾದ್ ಅವರು ನೇರ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿ ಗೆದ್ದಿಲ್ಲ ಆದರೂ ಸಹ ಎಂಎಲ್ಸಿ ಮಾಡ್ತಾರೆ ಒಂದು ಜವಾಬ್ದಾರಿ ಕೊಡ್ತಾರೆ ಚುನಾವಣೆಗಳಲ್ಲಿ ಜವಾಬ್ದಾರಿ ಕೊಡ್ತಾರೆ ಎಲ್ಲೂ ಸಹ ಸಫಲರಾಗಲಿಲ್ಲ ತನ್ನದೇ ಸಮುದಾಯದ ಮಧು ಬಂಗಾರಪ್ಪ ಸಚಿವರಾಗಿದ್ದಾರೆ ಅದನ್ನೂ ಸಹಿಸಿಕೊಳ್ಳಕಾಗದೇ ಇರುವಂತಹ ಮನಸ್ಥಿತಿಯಲ್ಲಿ ಇದ್ದುಕೊಂಡು ಬಿಕೆ ಹರಿಪ್ರಸಾದ್ ಅವರು ನೇರವಾಗಿ ಸಿದ್ದರಾಮಯ್ಯನವರನ್ನೇ ಕುರ್ಚಿಯಿಂದ ಇಳಿಸ್ತೀನಿ ಅಂತ ಹೊರಟಂತಿದೆ ಭಾರತೀಯ ಜನತಾ ಪಕ್ಷದ ಕಾಣದ ಕೈಗಳು ಬಿಕೆ ಹರಿಪ್ರಸಾದ್ ಅವರಿಂದ ಏಳಿಸ್ತಾ ಇದೆಯಾ ಈ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ನಮ್ಮ ಜೆಡಿಎಸ್ ಪಕ್ಷ ಸ್ಪಷ್ಟ ಉದಾಹರಣೆ ಇದೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋಗ್ತಾರೆ ಬಿಜೆಪಿ ಪರವಾಗಿ ಹೋಗ್ತಾರೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು 4 ಸ್ಥಾನಗಳಿಗೆ ಲೋಕಸಭೆಗೆ ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಬಿಕೆ ಹರಿಪ್ರಸಾದ್ ಅವರು ಸಹ ಭಾರತೀಯ ಜನತಾ ಪಕ್ಷದ ಅಣತಿಯ ಮೇರೆಗೆ ಕಾಣದ ಕೈಗಳಿಂದಾಗಿ ಬಿಕೆ ಹರಿಪ್ರಸಾದ್ ಅವರು ಒಂದು ಹಿಂದುಳಿದ ವರ್ಗದ ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ನೇರವಾಗಿ ಆರೋಪ ಮಾಡ್ತಾರೆ ಅಂದರೆ ತಮ್ಮ ಮೇಲೆ ತಾವೇ ಆರೋಪ ಮಾಡಿಕೊಂಡ ಹಾಗೆ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂತಹ ಅಹಿಂದ ವರ್ಗದಿಂದ ಬಂದಂತಹ ಒಬ್ಬ ವ್ಯಕ್ತಿ ತನ್ನದೇ ವರ್ಗದಿಂದ ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ಅವರ ಮೇಲೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ಹೆಮ್ಮೆ ಪಡಬೇಕಾದಂತಹ ಬಿಕೆ ಹರಿಪ್ರಸಾದ್ ಅವರು ಇವತ್ತು
ತಮಗೆ ತಾವೇ ದ್ರೋಹ ಮಾಡ್ಕೊಳ್ಳೋ ರೀತಿಯಲ್ಲಿ ತಮ್ಮದೇ ವರ್ಗದಿಂದ ಬಂದಂತ ಸಿದ್ದರಾಮಯ್ಯನವರನ್ನ ನೇರವಾಗಿ ಟೀಕೆ ಮಾಡ್ತಾರೆ. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡಿರೋದನ್ನ ಬಿ ಕೆ ಹರಿಪ್ರಸಾದ್ ನಾವು ನೋಡಿದೀವಿ, ಟಿವಿ ಡಿಬೇಟ್ಗಳಲ್ಲಿ ನಾವು ನೋಡಿದ್ದೀವಿ. ಅವ್ರು ಯಾಕೆ ಈ ರೀತಿ ಆಗೋದ್ರು? ತನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರಾಗಿ, ತನ್ನದೇ ಜಾತಿಯ ಮಧು ಬಂಗಾರಪ್ಪನವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಅದನ್ನ ಸಹಿಸ್ಕೊಳಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸ್ವತಂತ್ರ ಬಂದು 76 ವರ್ಷಗಳಾಗಿದೆ, ಈ 85% ಇರುವಂತಹ ವರ್ಗಗಳಿಗೆ ನ್ಯಾಯನೇ ಸಿಕ್ಕಿಲ್ಲ. 2 ವರ್ಷ ವೀರಪ್ಪ ಮೊಯ್ಲಿ, 2 ವರ್ಷ ಬಂಗಾರಪ್ಪ, ಅದಾದ ನಂತರ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ, 2024ರಲ್ಲಿ ಪ್ರಧಾನಮಂತ್ರಿ ಆಗುವಂತ ಅವಕಾಶಗಳು ಕಾಣ್ತಾ ಇದ್ದಾವೆ. ಜನಪ್ರಿಯತೆ ಹೆಚ್ಚಾಗ್ತಾ ಇರೋ ಸಮಯದಲ್ಲಿ ಹೆಮ್ಮೆ ಪಡಬೇಕಾದಂತ ಬಿ ಕೆ ಹರಿಪ್ರಸಾದ್ ಅವರು ಈ ರೀತಿ ತನ್ನದೇ ಮನೆಯ ತನ್ನದೇ ವ್ಯಕ್ತಿಯ ತೇಜ ಒದಗೆ ಹಿಡಿದಿದ್ದಾರಲ್ಲ, ಇದಕ್ಕೆ ಅವರು ಮಾಡಿಕೊಳ್ತಿರುವಂತ ಆತ್ಮದ್ರೋಹ ಅಂತ ಹೇಳ್ಬಹುದು. ಬಿ ಕೆ ಹರಿಪ್ರಸಾದ್ ಇಷ್ಟು ದೊಡ್ಡ ರಾಜಕಾರಣಿ, 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರಲ್ಲ, ಯಾಕೆ ಅವತ್ತೆಲ್ಲ ಹಿಂದುಳಿದ ವರ್ಗದ ಬಗ್ಗೆ ಸಮಾವೇಶಗಳು ಮಾಡಿಲ್ಲ, ಚರ್ಚೆಗಳು ಮಾಡಿಲ್ಲ, ಇವ್ರನ್ನ ಯಾಕೆ ಒಗ್ಗೂಡಿಸ್ಲಿಲ್ಲ? ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಸಮಾವೇಶ ಮಾಡಿದಾಗ ಇವರೆಲ್ಲಿ ಹೋಗಿದ್ರು? ಬಿ ಕೆ ಹರಿಪ್ರಸಾದ್ ಎಲ್ಲೂ ಹೋಗಿದ್ರು? ಯಾವತ್ತಾದ್ರೂ ಕಾಣಿಸ್ಕೊಂಡಿದಾರ? ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಈ ತರ ಸಮಾವೇಶಗಳನ್ನ ಮಾಡಿದಾರ? ಜಾತಿಗಳನ್ನ ಕೂರಿಸಿ, ವರ್ಗಗಳನ್ನ ಕೂರಿಸಿ ಸಮಾವೇಶ ಮಾಡಿದಾರ? ಇಲ್ಲ. ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡಿರುವಂತ ಒಬ್ಬ ವ್ಯಕ್ತಿ, ಹೇಳ್ಕೊಂಡಿದ್ದಂತಹ ವ್ಯಕ್ತಿ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಠೇವಣಿ ಕಳ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ, ಕಾವಿ ಧರಿಸಿ ಸಾಂಸಾರಿಕ ಜೀವನದಲ್ಲಿರುವಂತಹ ಒಬ್ಬ ವ್ಯಕ್ತಿ, ಇವತ್ತು ಇದ್ದಕ್ಕಿದ್ದಾಗೆ ಈ ಸಮುದಾಯದ ನಾನೊಬ್ಬ ಸ್ವಾಮೀಜಿ ಅಂತ ಬಂದು ಆ ವ್ಯಕ್ತಿಯನ್ನ ಇಟ್ಟುಕೊಂಡು ಇವರು ಸಮಾವೇಶ ಮಾಡಿ ಒಂದು ಹೇಳಿಕೆಯನ್ನ ಕೊಡಿಸ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಇದು? ಯಾವ ಸ್ಥಿತಿಗೆ ತಲುಪುತ್ತಾ ಇದೆ ಇದು? ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ಹೇಳುತ್ತೆ. ಇವತ್ತು ತುಳಿತಕ್ಕೆ ಒಳಪಟ್ಟಿರುವಂತ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗಬೇಕು. ಒಬ್ಬ ಶೋಷಿತ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿಯನ್ನ ತುಳಿಯೋದಕ್ಕೆ ಅದೇ ವರ್ಗದವರು ಮುಂದಾಗ್ತಾರೆ ಅಂತಂದಾಗ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ವಾಸ್ತವ ಸತ್ಯವನ್ನ ಹೇಳಬೇಕಾದದ್ದು ಪ್ರತಿಯೊಂದು ಮಾಧ್ಯಮದ ಕರ್ತವ್ಯ ಆಗಿದೆ. ಈ ಕಾರಣಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ವಾಸ್ತವ ಅಂಶಗಳನ್ನು, ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡುವಂತ ಸಣ್ಣ ಪ್ರಯತ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸ್ತೀರಿ, ವಾಟ್ ನೆಕ್ಸ್ಟ್? ಈ ವರ್ಗಗಳನ್ನ ಪ್ರತಿನಿಧಿಸುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬೇಕಲ್ಲ, ಯಾರು ಮಾಡ್ತಾರೆ? ಬಿ ಕೆ ಹರಿಪ್ರಸಾದ್ ಆಗ್ತಾರ? ಈ ತರ ಮನೆಯಲ್ಲಿರುವಂತಹ ಏನು ಒಗ್ಗಟ್ಟನ್ನ ಚದುರಿಸಿ ಇವರು ಏನ್ ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಇದು ಕಾಣದ ಕೈ, ಇದು ಬಿಜೆಪಿ ಪಕ್ಷದ ಏನು ಕುತಂತ್ರವೂ ಇರಬಹುದು, ತಂತ್ರವೂ ಇರಬಹುದು. ಸಿದ್ದರಾಮಯ್ಯನವರನ್ನ ಮಾನಸಿಕವಾಗಿ ಅಸ್ಥಿರಗೊಳಿಸೋದಿಕ್ಕೆ ಇದೆಲ್ಲ ಪ್ಲಾನ್ಗಳು ನಡೀತಾ ಇರಬಹುದು. ಯಾರು ಬಲ್ಲವರ್ಯಾರು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ವಾಸ್ತವ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತದೆ, ಇರುವ ವಿಚಾರಗಳನ್ನ ಜನರ ಮುಂದೆ ಹೇಳುವಂತ ಪ್ರಯತ್ನ ಮಾಡುತ್ತೆ, ತುಳಿತಕ್ಕೆ ಒಳಪಟ್ಟಿರುವಂತಹ ವರ್ಗಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.